ನಾವು ಕಳೆದ ತರಗತಿಯಲ್ಲಿ 7ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪ್ರಥಮ ಗದ್ಯ ಪಾಠ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಎಂಬ ಪಾಠವನ್ನ ಸ್ವಲ್ಪ ನೋಡಿದ್ವಿ ಅದರಲ್ಲಿ ನಮಗೆ ಪುಟ್ಟಜ್ಜಿ ಒಂದು ಹಾಡುಗತೆಯನ್ನ ತನ್ನ ಮಗ ಕೇಳಿದ ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ಶುರು ಮಾಡಿದ್ರು ಆ ಹಾಡುಗತೆಯಲ್ಲಿ ಹಾಡು ಇರುತ್ತೆ ಕಥೆನೂ ಇರುತ್ತೆ ಅಂತ ಒಂದು ಹಾಡುಗತೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಪುಟ್ಟಜ್ಜಿ ಆಗ ಒಂದು ದಿವಸ ಏನಾಗುತ್ತೆ ಒಬ್ಬ ಯುವಕ ತನ್ನ ಮನೆಯ ಜಗಲಿಯ ಮೇಲೆ ಕೂತಿರತಕ್ಕಂತ ಸಂದರ್ಭದಲ್ಲಿ ಒಂದು ಹೆದರಿ ಮೈಯೆಲ್ಲ ನಡುತ್ತಾ ನಡುತ್ತಾ ಒಂದು ಕೊರಳಲ್ಲಿ ಗೆಜ್ಜೆಯನ್ನ ಕಟ್ಟಿದಂತ ಜಿಂಕೆ ಆ ಯುವಕನ ಮನೆಯ ಹತ್ತಿರ ಬರುತ್ತೆ ನಾವು ಕಳೆದ ತರಗತಿಯಲ್ಲಿ ಇಷ್ಟನ್ನ ತಿಳ್ಕೊಂಡಿದ್ವಿ ಈಗ ಅದರ ಮುಂದುವರೆದ ಭಾಗ ಆ ಜಿಂಕೆ ಯಾಕೆ ಹೆದರಿ ಆ ಯುವಕನ ಮನೆಯ ಹತ್ತಿರ ಬಂದಿತ್ತು ಅನ್ನೋದನ್ನ ಈಗ ನಾವು ನೋಡೋಣ ಸರಿ ಹಾಗಾದ್ರೆ 7ನೇ ತರಗತಿಯ ವಿದ್ಯಾರ್ಥಿಗಳು ಕನ್ನಡ ಪುಸ್ತಕವನ್ನ ತೆಗೆದುಬಿಟ್ಟು ನಾನು ಓದ್ತಾ ಹೋಗೋದನ್ನ ಗಮನಿಸ್ತಾ ಹೋಗಬೇಕು ಪಾಠ ಎಲ್ಲ ಮುಗಿದ್ಮೇಲೆ ನೀವು ಸಹ ಓದ್ಬೇಕು ಇನ್ನೊಂದ್ಸಲ ಮನೆಯಲ್ಲಿ ಅಂತ ಆಯ್ತಾ ನೋಡ್ಕೊಳ್ತೀರಾ ಈಗಾದ್ರೆ ಸರಿ ಪಾಠವನ್ನ ಶುರು ಮಾಡೋಣ ಪ್ರಾರಂಭ ಮಾಡೋಣ ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು ಅದರ ಬೆನ್ನು ಹತ್ತಿ ಹುಲಿ ಹಳ್ಳದೆಡೆಗೆ ಬಂದಿತು ಪ್ರಾಣ ಭಯದಿ ಜಿಂಕೆ ಬಂದು ಮನೆಯ ಮುಂದ ಹೊಕ್ಕಿತು ನನ್ನ ಪ್ರಾಣ ಉಳಿಸು ಎಂದು ಮನೆಯೊಡೆಯನ ಕೇಳಿತು ಮನೆಯೊಡೆಯನ ಕೇಳಿತು ಈ ಯುವಕನಿಗೆ ಜಿಂಕೆ ಹುಲಿಗೆ ಹೆದರಿ ಅಲ್ಲಿ ಬಂದಿದೆ ಎನ್ನುವುದು ತಿಳಿಯಿತು ಅವನು ಎದ್ದು ಅದನ್ನ ಅಪ್ಪಿಕೊಂಡು ಅದಕ್ಕೆ ಸಾಂತ್ವನ ನೀಡಿದ ಅದೇ ಸಮಯಕ್ಕೆ ಒಂದು ಹುಲಿ ಬಂದು ಯುವಕನ ಮನೆಯ ಮುಂದೆ ನಿಂತಿತು ಏ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಜಿಂಕೆಯನ್ನ ಬಿಟ್ಟುಕೊಡು ಎಂದಿತು ಹುಲಿ ನೋಡು ಇದು ಅರಣ್ಯದ ಜಿಂಕೆಯಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ನಾನು ಇದನ್ನ ಬಿಟ್ಟುಕೊಡುವುದಿಲ್ಲ ಎಂದು ಆ ಯುವಕ ಹುಲಿಗೆ ಉತ್ತರ ನೀಡಿದ ಈ ಮಾತು ಕೇಳಿ ಹುಲಿಗೆ ಸಿಟ್ಟು ಬಂದಿತು ಆ ಸಿಟ್ಟಿನಲ್ಲಿ ಅದು ಅಬ್ಬರಿಸಿತು ಯುವಕ ಜಿಂಕೆಗೆ ತನ್ನ ಮನೆಯೊಳಗೆ ಆಶ್ರಯ ನೀಡಿ ಹುಲಿಯನ್ನ ಎದುರಿಸಿದ ತನ್ನಲ್ಲಿ ರಕ್ಷಣೆ ಬೇಡಿ ಬಂದವರನ್ನು ತಾನು ಬಿಟ್ಟುಕೊಡಲಾರೆ ಎಂದ ಹುಲಿಗೂ ಆ ಯುವಕನಿಗೂ ಜಗಳವಾಯಿತು ಹುಲಿ ಯುವಕನನ್ನು ಸಿಕ್ಕಲ್ಲಿ ಕಚ್ಚಿತು ಗಾಯ ಮಾಡಿತು ಕಷ್ಟಪಟ್ಟು ಬದುಕು ಸಾಗಿಸುತ್ತಿದ್ದ ಯುವಕ ಸೋಲಲಿಲ್ಲ ಹುಲಿ ಕೊನೆಗೆ ಸೋತು ಪಲಾಯನ ಪಟ್ಟಿಸಿತು ಮತ್ತೆ ನಾನು ನಿನ್ನ ಸಹವಾಸಕ್ಕೆ ಬರುವುದಿಲ್ಲ ಅಂದಿತು ಹುಲಿ ಅದಕ್ಕೂ ಹೊಡೆದು ಬಡಿದು ಗಾಯ ಮಾಡಿದ್ದ ಯುವಕ ಜಿಂಕೆ ಯುವಕನ ಸ್ಥಿತಿಯನ್ನು ನೋಡಿತು ಪಾಪ ಎಂದು ಮರುಗಿತು ನನ್ನನ್ನು ಉಳಿಸಲು ಹೋಗಿ ನಿನಗೆ ಹೀಗಾಯಿತೆ ಎಂದು ಕಣ್ಣೀರು ಸುರಿಸಿತು ಹಾಗೆಯೇ ಕಾಡಿಗೆ ಹೋಗಿ ಸೊಪ್ಪು ಸದೆ ಬೇರು ತೊಗಟೆ ಎಲ್ಲವನ್ನು ತಂದಿತು ಅರೆದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು ಗಾಯವಾಗಿ ಅವನು ಮತ್ತೆ ಎದ್ದು ನಡೆಯ ತೊಡಗಿದ ಇದನ್ನು ಕಂಡು ಜಿಂಕೆ ಗಾಯಿತು ಅಪರಿಮಿತ ಆನಂದ ಇದನ್ನು ಕಂಡು ಜಿಂಕೆ ಗಾಯಿತು ಅಪರಿಮಿತ ಆನಂದ ಹೀಗೆ ಆ ಜಿಂಕೆಗೂ ಆ ಯುವಕನಿಗೂ ಏನೋ ಸಂಬಂಧ ಕೂಡಿ ಬಂದಿತು ಆದರೂ ಜಿಂಕೆಯ ಮನಸ್ಸಿನಲ್ಲಿ ಏನೋ ಚಿಂತೆ ಇರುವುದನ್ನು ಯುವಕ ಗಮನಿಸಿದ ಒಂದು ದಿನ ಯುವಕ ಏನೋ ಮಾಡುತ್ತಾ ಅಂಗಳದಲ್ಲಿ ಕುಳಿತಿದ್ದಾನೆ ಅಷ್ಟು ದೂರದಲ್ಲಿ ಮಲಗಿದ್ದ ಜಿಂಕೆ ತಟ್ಟನೆ ಎದ್ದು ನಿಂತಿದೆ ಹೊರಗೆ ಕಿವಿಗೊಟ್ಟು ಏನನ್ನೋ ಕೇಳುತ್ತಿದೆ ಆಗ ಯುವಕನ ಮನೆಯ ಹತ್ತಿರವೇ ಒಂದು ಇಂಪಾದ ದನಿ ಕೇಳಿಸುತ್ತಿದೆ ಜಿಂಕೆ ಮತ್ತು ಸಂಭ್ರಮದಿಂದ ಎದ್ದು ನಿಲ್ಲುತ್ತದೆ ಇಲ್ಲಿವರೆಗೂ ಇರಲಿ ಮಕ್ಕಳೇ ಈಗ ನಾವು ಈ ಪಾಠದ ಒಂದು ವಿವರಣೆಯನ್ನ ನೋಡೋಣ ಕಾಡಿನಲ್ಲಿ ಒಂದು ಹುಲಿ ಜಿಂಕೆ
ಕಂಡಿತು. ಒಂದು ಕಾಡಿ ಇರುತ್ತೆ, ದಟ್ಟವಾದಂತಹ ಒಂದು ಕಾಡಿ ಇರುತ್ತೆ. ಆ ಕಾಡಿನಲ್ಲಿ ಒಂದು ಏನಿರುತ್ತೆ, ಹುಲಿ ಇರುತ್ತೆ. ಇದನ್ನ ನಾವು ಹುಲಿ ಅಂತ ಕರೆಯೋಣ. ಇಲ್ಲಿಂದ ಇಲ್ಲಿ ಜಿಂಕೆ ಇರುತ್ತೆ. ಈ ಜಿಂಕೆಯನ್ನ ಏನ್ ಮಾಡುತ್ತೆ, ಬೆನ್ನ ಹತ್ತಿ, ಆ ಜಿಂಕೆಯ ಬೆನ್ನ ಹತ್ತಿ ಹುಲಿ ಇದನ್ನ ಬೆರೆಸ್ಕೊಂಡು ಅಂದ್ರೆ ಅಟ್ಟಿಸ್ಕೊಂಡು ಓಡ್ತಾ ಇದೆ ಅದನ್ನ ತಿನ್ಲಿಕ್ಕೆ. ನಾವು ಸಹ ಏನಾದ್ರೂ ಒಂದು ಪ್ರಾಣಿಗಳು ನಮ್ಮನ್ನ ಬೆರೆಸ್ಕೊಂಬಂದ್ರೆ ಅಥವಾ ಅಟ್ಟಿಸ್ಕೊಂಬಂದ್ರೆ ನಾವು ನಮ್ಮ ಪ್ರಾಣ ಭಯದಿಂದ ಓಡ್ತೀವಲ್ವಾ ಮಕ್ಳೇ, ಗಾಬರಿ ಆಗ್ತಿವಲ್ವಾ. ಸಡನ್ ಆಗಿ ಒಂದ್ ನಾಯೆ ಬರ್ಲಿ ಅಥವಾ ಒಂದೇನೋ ಇಲ್ಲಿ ಸಳೆಯಲ್ಲಿ ಕೋತಿಗಳಿದ್ದಾವೆ, ಕೋತಿನ ಸಡನ್ ಆಗಿ ನಮ್ಮ ಹತ್ರ ಬಂದ್ಬಿಟ್ಟು ಅಂದ್ರೆ ನಾವು ಪ್ರಾಣ ಭಯದಿಂದ ಹೆದರ್ಕೊಳ್ಳಲ್ವಾ. ಹಾಗೆ ಈ ಜಿಂಕೆ ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳೋಕೋಸ್ಕರ, ಈ ಹುಲಿಯಿಂದ ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳೋಕೋಸ್ಕರ ಅದೇನ್ ಮಾಡ್ತಾ ಇದೆ, ಓಡ್ತಾ ಇದೆ. ಆದ್ರೆ ಈ ಹುಲಿ ಆ ಜಿಂಕೆಯನ್ನ ಬಿಡ್ತಾ ಇಲ್ಲ, ಅದರ ಹಿಂದೆನೆ ಅದನ್ನ ಓಡಿಸ್ಕೊಂಡು ಹೋಗ್ತಾ ಇದೆ. ಈ ಜಿಂಕೆ ಓಡಿ ಓಡಿ ಹಳ್ಳ ಕಡೆಗೆ, ಒಂದು ಹಳ್ಳ ಹರಿತಾ ಇದೆ, ಆ ಹಳ್ಳ ಕಡೆಗೆ ಬರ್ತಾ ಇದೆ ಜಿಂಕೆ, ತನ್ನ ಪ್ರಾಣ ಭಯದಿ ಬರ್ತಾ ಇದೆ. ಇಲ್ಲಿ ಒಂದು ಮನೆ ಇರುತ್ತೆ, ಆ ಮನೆಯ ಜಗ್ಗಲೆಯ ಮೇಲೆ, ಗಂಟೆಯ ಮೇಲೆ ಒಬ್ಬ ಯುವಕ ಕೂತಿರ್ತಾನೆ. ಆ ಯುವಕನ ಹತ್ತಿರ ಬಂದ್ಬಿಟ್ಟು ಈ ಜಿಂಕೆ ಕೇಳ್ತಾ ಇದೆ, ನನ್ನ ಪ್ರಾಣವನ್ನ ಉಳಿಸು, ನನ್ನನ್ನ ಕಾಪಾಡು ಅಂತ ಹೇಳ್ಬಿಟ್ಟು ಮನೆಯೊಳಗೆ ನನ್ನ ಈ ಯುವಕನನ್ನ ಈ ಜಿಂಕೆ ಓಡ್ ಬಂದು ಕೇಳ್ತಾ ಇದೆ. ಈ ಯುವಕನಿಗೆ ಜಿಂಕೆ ಹುಲಿಗೆ ಹೆದರಿ ಅಲ್ಲಿಗೆ ಬಂದಿರೋದು ಅಂತ ತಿಳಿಯಿತು. ಹುಲಿನೂ ಸಹ ಅಟ್ಟಿಸ್ಕೊಂಡ್ ಬರ್ತಾ ಇರೋದನ್ನ ನೋಡಿದ್ನಲ್ಲ, ಈ ಹುಲಿಗೆ ಹೆದರಿ ಈ ಜಿಂಕೆ ಹೆದರ್ಕೊಂಡು ನನ್ನ ಹತ್ರ ಓಡಿ ಬರ್ತಾ ಇರೋದು ಅಂತೇಳಿ ತಿಳ್ಕೊಂಡ್ಬಿಟ್ಟು ಏನ್ ಮಾಡ್ದ, ಆ ಜಿಂಕೆಯನ್ನ ತಪ್ಪಿಕೊಂಡು ಅಪ್ಪಿಕೊಂಡು ಅದಕ್ಕೆ ಸಾಂತ್ವನವನ್ನ ಅಂದ್ರೆ ಸಮಾಧಾನವನ್ನ ಮಾಡಿದ, ಸಂತೈಸಿದ. ನಾನಿದ್ದೀನಿ, ನೀನ್ ಹೆದರ್ಕೋಬೇಡ, ಸುಮ್ನಿರು, ನಾನು ಹುಲಿಗೆ ಹೇಳಿ ಕಳಿಸ್ತೀನಿ, ನಿಮ್ ಜೀವಕ್ಕೆ ನಾನೇನು ತೊಂದ್ರೆ ಮಾಡ್ಸಲ್ಲ, ಧೈರ್ಯವಾಗಿ ಇರು ಅಂತ ಹೇಳ್ಬಿಟ್ಟು ಆ ಒಂದು ಜಿಂಕೆಯನ್ನ ತಪ್ಪಿಕೊಂಡು ಸಾಂತ್ವನವನ್ನ ಹೇಳ್ದ, ಜಿಂಕೆಯನ್ನ ಸಮಾಧಾನ ಮಾಡಿದ. ನಂತರ ಹುಲಿ ಏನ್ ಮಾಡ್ತು, ಬಂತು ಯುವಕನ ಮನೆಯ ಹತ್ತಿರ ಬಂದ್ಬಿಟ್ಟು ಹೇಳ್ತಾ ಇದೆ, ಏ ಯುವಕ, ಈ ಜಿಂಕೆ ನನ್ನ ಆಹಾರ, ನನ್ನ ಊಟ, ಅದನ್ನ ಬಿಟ್ಬಿಡು, ನಾನ್ ತಗೊಂಡೋಗ್ಬೇಕು, ನನಗ್ ಸೇರಿರೋದು ಆ ಜಿಂಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಆಗ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯಕ್ಕೆ, ಅರಣ್ಯ ನಿಯಮಕ್ಕೆ ಏನಾಗುತ್ತೆ, ವಿರೋಧವಾಗುತ್ತೆ, ವಿರೋಧ ಮಾಡ್ದಂಗಾಗುತ್ತೆ. ಈ ಜಿಂಕೆ ನನ್ನ ಆಹಾರ, ಇದು ಕಾಡು ಪ್ರಾಣಿ, ಇದನ್ನ ನಾನು ತಿನ್ಬೇಕು, ನನ್ನ ಅಶುಮನ್ನ ನಾನು ನೀಗಿಸ್ಕೋಬೇಕಂದ್ರೆ ಈ ಜಿಂಕೆಯನ್ನ ನಾನು ತಿನ್ಬೇಕು, ಅದನ್ನ ನನ್ನ ಆಹಾರ, ನನ್ನ ಊಟ ಅದು ನನಗೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಆ ಯುವಕನಿಗೆ ಹುಲಿ ಗಾಂಚಲಿ ಮಾಡ್ತಾ ಇದೆ, ಜೋರ್ ಮಾಡ್ತಾ ಇದೆ. ಆಗ ಹೇಳ್ತಾ ಇದ್ದಾನೆ ಆ ಹುಡುಗ, ಯುವಕ ನೋಡು, ಇದು ಅರಣ್ಯದ ಜಿಂಕೆ ಅಲ್ಲ, ಇದು ಕಾಡಿನಲ್ಲಿ ಇರ್ತಕ್ಕಂತ ಜಿಂಕೆ ಅಲ್ಲ, ಇದನ್ನ ಯಾರೋ ಸಾಕಿದ ಒಂದು ಜಿಂಕೆ, ಯಾರೋ ಸಾಕಿದ ಒಂದು ಪ್ರಾಣಿ. ಇದರ ಕೊರಳಲ್ಲಿ, ಕುತ್ತಿಗೆ ಅಂದ್ರೆ ಕೊರಳು, ಕೊರಳಲ್ಲಿ ಒಂದು ಗೆಜ್ಜೆ ಇದೆ, ಗೆಜ್ಜೆಯನ್ನ ಕಟ್ಟಿದ್ದಾರೆ. ಹಾಗಾಗಿ ಕಾಡಿನಲ್ಲಿ ಯಾರು ಬಂದು ಕಟ್ತಾರೆ ಗೆಜ್ಜೆನ, ಸಾಕಿರೋ ಅಂದ್ರೆ ನಾವು ಮನೆಗಳಲ್ಲಿ ಸಾಕಿರ್ತೀವಲ್ಲ, ಹಾಗಾಗಿ ನಾವು ಅವಕ್ಕೆ ಅಲಂಕಾರವನ್ನ ಮಾಡ್ಲಿಕ್ಕೆ ಗೆಜ್ಜೆನೂ ಹಾಕ್ತಿವಿ, ಅವನ್ನ ಸ್ನಾನ ಗಿನ ಮಾಡಿಸಿ ಎಲ್ಲ ರೆಡಿ ಮಾಡ್ಕೊಂಡು ಬಟ್ಟೆ ಅವು ಹಾಕೊಂಡು ನೋಡ್ತೀವಿ ಅಂತ ಚಂದವನ್ನ ಅಲ್ವಾ, ನಾವು ಮನೆಗಳಲ್ಲಿ ಸಾಕೋ ಪ್ರಾಣಿಗಳನ್ನ. ಹಾಗೆ ಆ ಯುವಕ ಹೇಳ್ತಾ ಇದ್ದಾನೆ, ಇದು ಮನೆಯಲ್ಲಿ ಸಾಕಿರ್ತಕ್ಕಂತ ಜಿಂಕೆ, ಇದು ಕಾಡಿನ ಜಿಂಕೆ ಅಲ್ಲ, ಅದೇ ಅರಣ್ಯದ ಪ್ರಾಣಿ ಆಗಿದ್ರೆ ನೀನು ಬಂದು ತಿನ್ನಬಹುದಿತ್ತು, ನಾನು ಅದಕ್ಕೆ ಅಡ್ಡಿ ಮಾಡ್ತಾ ಇರಲಿಲ್ಲ, ಆದ್ರೆ ಇದು ಕಾಡಿನ ಪ್ರಾಣಿ ಅಲ್ಲ, ಯಾರೋ ಸಾಕಿದ ಜಿಂಕೆ, ಇದನ್ನ ತಿನ್ನೋ ಅಧಿಕಾರ ನಿನಗೆ ಇಲ್ಲ, ಹುಲಿ ನಿನ್ನ ಈ ಜಿಂಕೆಯನ್ನ ತಿನ್ನೋ ಅಧಿಕಾರ ನಿನಗೆ ಇಲ್ಲ ಅಂತ ಯುವಕ ಹೇಳಿದ ತಕ್ಷಣ ಹುಲಿಗೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಆಗ ಆ ಯುವಕನಿಗೆ ಮಾತಿಗೆ ನಾನು ತಕ್ಕ ಉತ್ತರವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಿಟ್ಟಿನಿಂದ ಆ ಹುಲಿ ಅಪ್ಪರಿಸಕ್ಕೆ ಶುರು ಮಾಡುತ್ತೆ. ಆಗ ಆಶ್ರಯ ನೀಡಿದಂತಹ ಆ ಯುವಕ ಜಿಂಕೆಗೆ ತನ್ನ ಆಶ್ರಯವನ್ನ ನೀಡಿದ್ದಾನೆ. ಆಶ್ರಯ ಅಂತಂದ್ರೆ ಆಸರೆ ನೀಡತಕ್ಕಂಥದ್ದು, ಸಹಾಯ ಮಾಡತಕ್ಕಂಥದ್ದು, ಅದನ್ನ ಒಂದು ರಕ್ಷಣೆ ಮಾಡ್ತಕ್ಕಂಥದ್ದು. ಅದರ ಒಂದು ಅರ್ಥವನ್ನ ನಾವು ನೋಡೋದಾದ್ರೆ ಆ ಹುಲಿಯಿಂದ ಜಿಂಕೆಯನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಆ ಯುವಕ, ಅದಕ್ಕೆ ಸಹಾಯವನ್ನ ಮಾಡ್ತಾ ಇದ್ದಾನೆ. ಆಗ ಹುಲಿಗೂ ಯುವಕನಿಗೂ ಏನಾಯ್ತು, ಜಗಳ ಶುರುವಾಯಿತು, ಕಲಹ ಶುರು.
ಶುರುವಾಯಿತು, ಗುದ್ದಾಟ ಶುರುವಾಯಿತು. ಹುಲಿ ಯುವಕನನ್ನ ಸಿಕ್ಕ ಸಿಕ್ಕಲ್ಲಿ ಏನ್ ಮಾಡ್ತು, ಕಚ್ಚಿ ಬಿಡ್ತು. ಮೊದ್ಲೆ ಹುಲಿ ನೋಡಿದ್ದೀರಾ ಅಲ್ವಾ ಮಕ್ಳೇ, ನೋಡಿದ್ದೀರಾ ಜೂನಲ್ಲಿ ಟಿವಿಗಳಲ್ಲಿ ಹೇಗಿರ್ತವೆ ಹುಲಿ ಉಗುರೆಲ್ಲ ಅಲ್ವಾ? ಅಂತಹ ಒಂದು ಕ್ರೂರವಾದ ವ್ಯಾಘ್ರ ಆ ಯುವಕನ ಮೇಲೆ ಬಿದ್ದು ಅವನನ್ನ ಕಚ್ಚಿ ಬಿಡ್ತು, ಗಾಯ ಮಾಡ್ತು. ಪಾಪ ಯುವಕ ಏನೋ ಕಷ್ಟಪಟ್ಟು ತನ್ನ ಜೀವನವನ್ನ ಸಾಗಿಸ್ತಾ ಇದ್ದ, ಆದ್ರೂ ಸಹ ಆ ಯುವಕ ಹುಲಿಗೆ ಸೋಲಲಿಲ್ಲ. ಹುಲಿ ಕೊನೆಗೆ ಅದೇ ಏನ್ ಮಾಡ್ತು, ಆ ಯುವಕನ ಕೈಯಿಂದ ಸೋತು ಪಲಾಯನ ಪಟ್ಟಿಸಿ, ಪಲಾಯನ ಪಟ್ಟಿಸು ಅಂದ್ರೆ ಓಡಿ ಹೋಗು, ಅಲ್ಲಿಂದ ಓಡಿ ಹೋಗ್ತಕ್ಕಂಥದ್ದು. ಆ ಹುಲಿಯನ್ನೇ ಎದುರಿಸ್ಬಿಟ್ಟು ಆ ಯುವಕ ಕಳಿಸಿದ. ಇವು ಕತೆ ಹೇಳೋ ಒಂದು ರೀತಿ ಮಕ್ಳಿ. ಯಾರಾದ್ರೂ ಹುಲಿಯನ್ನ ಎದುರಿಸಿ ಕಳ್ಸಕ್ಕಾಗುತ್ತಾ? ಹುಲಿ ನಮ್ಮನ್ನ ಹಂಗೆ ಬಿಟ್ಬಿಡುತ್ತಾ, ತಿನ್ಬಿಡುತ್ತೆ ಅಲ್ವಾ? ಆದ್ರೆ ನೋಡು ಅಜ್ಜಿ, ಒಂದು ನೈಜ ಘಟನೆ ಏನೋ ನಡೆದಿದೆ ಏನೋ ಎನ್ನೋ ರೀತಿಯಲ್ಲಿ ಕಥೆಯ ವರ್ಣನೆಯನ್ನ ವರ್ಣಿಸ್ತಾ ಇದ್ದಾರೆ ಆ ಮಗುವಿನ ಹತ್ತಿರ ಕೂತ್ಕೊಂಡ್ಬಿಟ್ಟು ಪುಟ್ಟಜ್ಜಿ. ನಂತರ ನಿನ್ನ ಸಹವಾಸಕ್ಕೆ ಬರುವಲ್ಲ ಅಂತ ಹೇಳ್ಬಿಟ್ಟು ಹುಲಿ ಅಲ್ಲಿಂದ ಪಲಾಯನ ಪಟ್ಟಿಸಿತ್ತು, ಓಡಿ ಹೋಗಿತ್ತು. ಆಗ ಯುವಕನಿಗೂ ಸಹ ಅದು ಮೈಯಲ್ಲೆಲ್ಲ ಕಚ್ಚಿ ಉಗ್ರಲ್ಲೆಲ್ಲ ಹೊಡೆದು ಮೈಯೆಲ್ಲ ಏನಾಗಿತ್ತು, ಗಾಯ ಆಗಿತ್ತು. ಆ ಗಾಯವನ್ನ ನೋಡ್ಬಿಟ್ಟು ಜಿಂಕೆಯ ಏನನ್ನುತ್ತೆ, ಪಾಪ ನನ್ನಿಂದ ಈ ಯುವಕನಿಗೆ ಇಂತ ಸ್ಥಿತಿ ಬಂದ್ಬಿಡ್ತು, ಈ ಗಾಯಗಳೆಲ್ಲ ಹುಲಿ ನನಗ್ ಮಾಡ್ತಾ ಇದ್ವು, ನನ್ನನ್ನ ರಕ್ಷಣೆ ಮಾಡಿ ನನ್ನನ್ನ ಕಾಪಾಡಿ, ಪಾಪ ಯುವಕ ತನ್ನ ನನಗೋಸ್ಕರ ತಾನು ನೋವನ್ನ ಅನುಭವಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಜಿಂಕೆ ಮರುಗಿತು. ಅದರ ಮನಸ್ಸಲ್ಲೇ ಅದು ಮರುಗ್ಬಿಡ್ತು. ಆ ಯುವಕನ ಸ್ಥಿತಿಯನ್ನ ನೋಡಿ, ನನ್ನನ್ನು ಉಳಿಸಲು ಹೋಗಿ ನಿನಗೆ ಹೀಗಾಯಿತೆ, ನನ್ನ ಪ್ರಾಣವನ್ನ ಕಾಪಾಡ್ಲಿಕ್ಕೆ ಹೋಗಿ ನೀನ್ ಈ ರೀತಿ ಆಗ್ಬಿಟ್ಟೆ, ನಿನ್ ಮೈಕೈ ಎಲ್ಲ ಗಾಯ ಮಾಡ್ಕೊಂಡ್ಬಿಟ್ಟೆ, ನೀನ್ ನೋವು ಮಾಡ್ಕೊಂಡ್ಬಿಟ್ಟೆ ಎಲ್ಲ ಅಂತ ಹೇಳಿ ಆ ಜಿಂಕೆಗೆ ಕಣ್ಣೀರು ಬಂತು. ಅಳ್ತಾ ಇದೆ ಜಿಂಕೆ, ಕಣ್ಣೀರನ್ನ ಸುರಿಸ್ತಾ ಇದೆ. ಪಾಪ ನಿನ್ ಸ್ಥಿತಿ ನೋಡು ಹೇಗಾಗಿದೆ, ನನ್ನ ಪ್ರಾಣವನ್ನು ಉಳಿಸಲು ಹೋಗಿ ಅಯ್ಯೋ ನೀನೇ ನಿನ್ ಪ್ರಾಣಕ್ಕೆ ಕುರ್ತು ತಂದ್ಕೊಂಡ್ಬಿಟ್ಟಿಯಾ, ನಿನ್ ಮೈ ಕೈನೆಲ್ಲ ಹೆಂಗ್ ಕಿತ್ತೋಗಿದೆ ನೋಡು, ನೀ ಉಗುರುಗಳಿಂದ ಹೇಗೆಲ್ಲ ಇದ್ ಮಾಡಿದೆ ಅಂತ ಹೇಳ್ಬಿಟ್ಟು ಜಿಂಕೆ ಕಣ್ಣೀರನ್ನ ಸುರಿಸ್ತಾ ಇದೆ, ಅಳ್ತಾ ಇದೆ. ಹಾಗೆ ಅದು ಅಳ್ತಾ ಏನ್ ಮಾಡುತ್ತೆ, ಕಾಡಿಗೆ ಹೋಗಿ ಸೊಪ್ಪು ಸದೆ ಬೇರು ತಗೊಂಡೆ ಎಲ್ಲವನ್ನ ತಂದಿತು, ಅರೆದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು. ಆ ಜಿಂಕೆ ಹಿಂದೆ ಸುಣ್ಣಾಗ್ಲಿಲ್ಲ. ನಂತರ ಮತ್ತೆ ಆ ದಟ್ಟವಾದ ಕಾಡಿತ್ತಲ್ಲ, ಆ ಕಾಡಿಗೆ ಹೋಗ್ಬಿಟ್ಟು ಸೊಪ್ಪು ಸದೆ ತೊಗಟೆ ಮರಗಳದು ಎಲ್ಲ ತಗೊಂಡ್ಬಿಟ್ಟು ನೋವು ಕಡಿಮೆ ಆಗುವಂತಹ ಒಂದು ಆಯುರ್ವೇದಿಕ್ ಔಷಧಿಯನ್ನ ತಯಾರು ಮಾಡಿಬಿಟ್ಟು ಎಲ್ಲ ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಗಾಯಗಳಿಗೆಲ್ಲ ಏನ್ ಮಾಡ್ತು, ಆ ಯುವಕರಿಗೆ ಎಲ್ಲೆಲ್ಲಿ ಗಾಯ ಆಗಿದ್ವು ಆ ಗಾಯಗಳಿಗೆಲ್ಲ ಹಚ್ಚಿಬಿಡ್ತು. ಆ ಗಾಯ ಮಾಗಿ ಅಂದ್ರೆ ಮದ್ದು ಅಂದ್ರೆ ಔಷಧವನ್ನ ತಂದು ರೆಡಿ ಮಾಡ್ತು, ಮಾಗು ಅಂದ್ರೆ ಒಣಗು ವಾಸಿಯಾಗು, ಆ ಗಾಯಗಳಿಗೆ ಹಚ್ಚಿತು. ಎಲ್ಲ ಒಣಗೋಗ್ಲಿ ವಾಸಿಯಾಗ್ಲಿ ಬೇಗ ಗುಣಮುಖ ಆಗ್ಲಿ ಆ ಯುವಕ ಅಂತ ಹೇಳ್ಬಿಟ್ಟು ಹಚ್ಚಿ, ಆಗ ಅವನು ಮತ್ತೆ ಎದ್ದು ನಡೆಯೋ ರೀತಿ ಆಗೋದನ್ನ ಕಂಡು ಜಿಂಕೆಗೆ ಅಪರಿಮಿತ ಆನಂದ, ಅದಕ್ಕೆ ಎಷ್ಟು ಹೇಳಕ್ ಸಾಧ್ಯ ಇದ್ದಷ್ಟು ಆನಂದ ಸಂತೋಷ ಖುಷಿ ಎಲ್ಲ ಆಗ್ಬಿಡ್ತು. ಆ ಯುವಕ ಬೇಗ ಗುಣಮುಖ ಆದ, ಆ ಜಿಂಕೆಯ ಆರೈಕೆಯಿಂದ ಆ ಯುವಕ ಬೇಗನೆ ಗುಣಮುಖ ಆದ. ಅದನ್ನ ಅದು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆ ಜಿಂಕೆ ತುಂಬಾ ಆನಂದ ಪಡ್ತು, ತುಂಬಾ ಖುಷಿ ಪಡ್ತು. ಹೀಗೆ ಇದ್ದಂತ ಸಂದರ್ಭದಲ್ಲಿ ಒಂದಿನ ಜಿಂಕೆಗೂ ಯುವಕನಿಗೂ ಏನೋ ಒಂದು ರೀತಿಯ ಸಂಬಂಧ ಇದೆಯೇನೋ ಅನ್ನೋ ರೀತಿಯಲ್ಲಿ ಎರಡೂ ಸಹ ಇದ್ದರು. ಆಗ ಜಿಂಕೆಯ ಮನಸ್ಸಿನಲ್ಲಿ ಏನೋ ಚಿಂತೆ ಇರುವುದನ್ನ ಯುವಕ ಗಮನಿಸಿದ. ಈ ಯುವಕ ಎಷ್ಟೇ ಚೆನ್ನಾಗಿ ಜಿಂಕೆಯನ್ನ ನೋಡ್ಕೊಂಡ್ರು ಸಹ ಜಿಂಕೆಯ ಮನಸ್ಸಿನಲ್ಲಿ ಇನ್ನೊಂದು ಬೇರೆ ಯೋಚನೆ ಇದೆ, ಬೇರೆ ಚಿಂತೆ ಇದೆ, ಅದೇನು ಎನ್ನೋದನ್ನ ನಾನು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ದಿನ ಯುವಕ ತನ್ನ ಅಂಗಳದಲ್ಲಿ ಕುಳಿತಿದ್ದಾನೆ, ತನ್ನ ಮನೆಯ ಅಂಗಳದಲ್ಲಿ ಕುಳಿತಿದ್ದಾನೆ. ಅಷ್ಟ ದೂರದಲ್ಲಿ ಮಲಗಿದ್ದ ಜಿಂಕೆ, ಆ ಯುವಕ ಕೂತಿದ್ದಾನೆ, ಜಿಂಕೆ ಒಂದ್ ಕಡೆ ಮಲಗಿದೆ. ಆಗ ಏನ್ ಮಾಡ್ಬಿಡುತ್ತೆ ಜಿಂಕೆ, ತಟ್ಟನೆ ಎದ್ದು ಕುಳಿತು ಏನೋ ಹೊರಗೆ ಕಿವಿ ಕೊಟ್ಟು ಏನನ್ನೋ ಕೇಳುತ್ತಿದೆ. ಮಲಗಿದಂತಹ ಜಿಂಕೆ ತಟ್ಟನೆ ಎದ್ದು ಹೊರಗಡೆ ಏನೋ ಮಾತಾಡ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು
ಆಲಿಸ್ತಾ ಇದೆ, ಕಿವಿಯನ್ನ ತನ್ನ ಕಿವಿಯನ್ನ ಕೊಟ್ಟು ಕೇಳ್ತಾ ಇದೆ. ಆಗ ಯುವಕನ ಮನೆ ಹತ್ತಿರವೇ ಒಂದು ಇಂಪಾದ ದನಿ, ಒಂದು ಸೊಗಸಾದ ದನಿ, ಒಂದು ಸುಂದರವಾದ ದನಿ ಕೇಳ್ತಾ ಇದೆ. ಆ ಕೂಗ್ತಾ ಇರ್ತಕ್ಕಂಥ ಧ್ವನಿಯನ್ನ ಈ ಜಿಂಕೆ ಆಲಿಸ್ತಾ ಇದೆ, ತನ್ನ ಕಿವಿಯನ್ನ ಕೊಟ್ಬಿಟ್ಟು ಆಲಿಸ್ತಾ ಇದೆ. ಮಲಗಿದಂತಹ ಜಿಂಕೆ ಎದ್ದು ನಿಂತು ಆ ಧ್ವನಿಯನ್ನ ಆಲಿಸ್ತಾ ಇದೆ. ಮತ್ತೆ ಆ ಜಿಂಕೆಗೆ ಸಂಭ್ರಮದಿಂದ ಅದು ಎದ್ದು ನಿಂತು ಇಲ್ಲಿ ನೋಡ್ಕೊಂತ ಖುಷಿ ಪಡ್ತಾ ಇದೆ, ಸಂಭ್ರಮ ಪಡ್ತಾ ಇದೆ. ಇದು ಯಾರ ಧ್ವನಿ ಅಂತ ಅದು ಧ್ವನಿಯನ್ನ ಆಲಿಸ್ತಾ ಇದೆ, ಧ್ವನಿಯನ್ನ ಕೇಳ್ತಾ ಇದೆ. ಇದು ಯಾರ ಧ್ವನಿ ಆಗಿರ್ಬೋದು ಅಂತೇಳಿ ಅದು ತನ್ನ ಕಿವಿ ಕೊಟ್ಟು ಆಲಿಸ್ತಾ ಇದೆ, ಕೇಳ್ತಾ ಇದೆ. ಇದಿಷ್ಟು ಇವತ್ತಿನ ಪಾಠ ಮಕ್ಕಳೇ. ಈ ಪಾಠದಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ಗಳಿದ್ರೆ ಕೇಳಿ, ಮತ್ತೆ ಈ ಪಾಠವನ್ನ ಇನ್ನೊಂದು ಸಲ ನೀವು ಅವಾಗಲೇ ಕೇಳಿದ ಹಾಗೆ ಓದ್ಬೇಕು. ಡೈಲಿ ನಾನು ಎಷ್ಟೆಷ್ಟು ಪಾಠ ಮಾಡ್ತೀನೋ ಅಷ್ಟೆಷ್ಟು ಮಾತ್ರ ಹೋಮ್ವರ್ಕ್ ಅಲ್ಲಿ ಬರಿತಾ ಹೋಗಿ, ಪೂರ್ತಿ ಪಾಠವನ್ನ ಒಂದೇ ಸಲ ಬರೆಯಕ್ಕೆ ಹೋಗ್ಬೇಡಿ. ಮತ್ತೆ ಒಂದ್ 100 ಪೇಜ್ 200 ಪೇಜ್ ಇಂದ ಒಂದು ನೋಟ್ಸ್ ಅನ್ನ ಇಡಿ. ನೋಟ್ಸ್ ಅನ್ನ ಇಟ್ಟು ಈ ಪಾಠ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಇದರ ನೋಟ್ಸ್ ಅನ್ನ ಬರ್ಕೋಬೇಕಾಗುತ್ತೆ ನೀವು. ಹಾಗಾಗಿ ಹೋಮ್ವರ್ಕ್ ಇಗೊಂದು, ನೋಟ್ಸ್ ಇಗೊಂದು, ಸಪ್ರೇಟ್ ನೋಟ್ಬುಕ್ ಗಳನ್ನ ಇಡಿ. ಅರ್ಥ ಆಯ್ತಾ? ಇಷ್ಟು ಪಾಠ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇದ್ರಾಗ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸರಿನಾ ಮಕ್ಕಳೇ? ಆಯ್ತು, ಧನ್ಯವಾದಗಳು.